ಇವರು ಆರ್ ಕಲ್ಯಾಣಮ್ಮ, ಕನ್ನಡದ ಸಾಹಿತಿ. ಮಕ್ಕಳಿಗಾಗಿ ಹಲವಾರು ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. ಭಕ್ತಮೀರಾ, ಸತೀ ಪದ್ಮಿನಿ, ಶಹಜಹಾನ್, ಸ್ನೇಹಲತಾ, ಮಾಧವಿ, ನಿರ್ಮಲಾ ಮೊದಲಾದ ಕಾದಂಬರಿಗಳನ್ನು ಬರೆದಿದ್ದಾರೆ. ಬಲಿಪೀಠ, 20ನೇ ಶತಮಾನದ ಅಳಿಯ, ವರದಕ್ಷಿಣೆ ಮೊದಲಾದ ನಾಟಕಗಳನ್ನು ಕೂಡ ಬರೆದಿದ್ದಾರೆ. ಇವರು ಪತ್ರಕರ್ತೆಯೂ ಆಗಿದ್ದು ಸರಸ್ವತಿ ಎನ್ನುವ ಮಾಸಪತ್ರಿಕೆಯನ್ನು ಪ್ರಾರಂಭಿಸಿ ಸುಮಾರು 50 ವರ್ಷಗಳ ಕಾಲ ಮುನ್ನಡೆಸಿದ್ದರು. ಬಡ ಕುಟುಂಬದಲ್ಲಿ ಜನಿಸಿದ್ದ ಇವರು ತಂದೆಯ ಸಹಾಯದಿಂದ ಉನ್ನತ ಶಿಕ್ಷಣ ಪಡೆದುಕೊಂಡು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮೊದಲ ಮಹಿಳಾ ಸದಸ್ಯೆಯೂ ಕೂಡ ಆಗಿದ್ದರು. ಇದರ ಜೊತೆಗೆ ಮೈಸೂರು ರಾಜ್ಯದ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರು ಆಗಿ ಸೇವೆಯನ್ನ ಮಾಡಿದ್ದರು. ಇದು ಎಲೆಕ್ಟ್ರಿಕಲ್ ಕಾರು. ಜಗತ್ತಿನ ಮುಂದುವರೆದ ದೇಶಗಳಲ್ಲಿ ಇದರ ಬಳಕೆ ಈಗಾಗಲೇ ಹೆಚ್ಚಾಗುತ್ತಿದ್ದು ನಮ್ಮ ದೇಶದಲ್ಲೂ ಈಗೀಗ ಇವುಗಳ ಬಳಕೆ ಹೆಚ್ಚಾಗುತ್ತಿದೆ. ನಗರ ಪ್ರದೇಶದಲ್ಲಿ ಇವುಗಳ ಬಳಕೆಯನ್ನ ಹೆಚ್ಚಿಸಲು ಸರ್ಕಾರಗಳು ಪ್ರೋತ್ಸಾಹ ನೀಡುತ್ತಿದ್ದು ಇವು ಪೆಟ್ರೋಲ್ ಡೀಸೆಲ್ ಇಲ್ಲದೆ ಚಾರ್ಜ್ ಮಾಡಿದ ಬ್ಯಾಟರಿಗಳ ಸಹಾಯದಿಂದ ಚಲಿಸುತ್ತವೆ. ಇವುಗಳಿಂದ ಪರಿಸರಕ್ಕೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಪರಿಸರದಲ್ಲಿ ಆಗುತ್ತಿರುವ ಬದಲಾವಣೆ ಕುರಿತಾಗಿ 2015ರಲ್ಲಿ ನಡೆದಿದ್ದ ಪ್ಯಾರಿಸ್ ಒಪ್ಪಂದದ ಅಂಗವಾಗಿ ಎಲ್ಲಾ ಕಡೆಯಲ್ಲೂ ಈ ಎಲೆಕ್ಟ್ರಿಕ್ ಕಾರುಗಳ ಬಳಕೆ ಹೆಚ್ಚಾಗುತ್ತಿದೆ. ಭಾರತದಲ್ಲಿಯೂ 2013ರಿಂದ ಇವುಗಳ ಉತ್ಪಾದನೆ ಹೆಚ್ಚಾಗಿದ್ದು ಟ್ಯಾಕ್ಸಿ ಸೇವೆಗಳಿಗೆ ಇವುಗಳನ್ನು ಹೆಚ್ಚಾಗಿ ಬಳಸಿಕೊಳ್ಳಲಾಗುತ್ತಿದೆ. ಇದು ಮೇಕೆದಾಟು. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನಲ್ಲಿದೆ. ಇಲ್ಲಿ ಕಾವೇರಿ ನದಿ ಹರಿಯುತ್ತದೆ. ಎರಡು ಬಂಡೆಗಳ ನಡುವೆ ಒಂದು ಮೇಕೆದಾಟುವಷ್ಟು ಕಿರಿದಾದ ಮಾರ್ಗದಲ್ಲಿ ನದಿ ಹರಿಯುವುದರಿಂದ ಇದನ್ನ ಮೇಕೆದಾಟು ಎಂದು ಕರೆಯಲಾಗುತ್ತಿದೆ. ಇದೇ ಸ್ಥಳದಲ್ಲಿ ಕಾವೇರಿ ನದಿಗೆ ಅರ್ಕಾವತಿ ನದಿ ಬಂದು ಸೇರಿಕೊಳ್ಳುತ್ತದೆ. ಈ ಪ್ರದೇಶವನ್ನು ಸಂಗಮ ಎಂದು ಕರೆಯಲಾಗುತ್ತದೆ. ಇದೊಂದು ಪ್ರೇಕ್ಷಣೀಯ ಸ್ಥಳವೂ ಆಗಿದೆ. ಕರ್ನಾಟಕ ಸರ್ಕಾರವು ಈ ಜಾಗದಲ್ಲಿ ಅಣೆಕಟ್ಟೆ ನಿರ್ಮಾಣ ಮಾಡಿ ಅಲ್ಲಿ ಸಂಗ್ರಹವಾದ ನೀರನ್ನು ಬೆಂಗಳೂರಿಗೆ ಕುಡಿಯುವ ಉದ್ದೇಶಕ್ಕಾಗಿ ಬಳಕೆ ಮಾಡಿಕೊಳ್ಳಲು ಯೋಜನೆಯನ್ನ ರೂಪಿಸಿದೆ. ಆದರೆ ಇದು ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡೆದು ಕಾರ್ಯರೂಪಕ್ಕೆ ಬರಬೇಕಿದೆ. ತಮಿಳುನಾಡು ಈ ಯೋಜನೆಯನ್ನ ವಿರೋಧಿಸುತ್ತಿದೆ. ಈಗ ತಾನೇ ಲೋಕಸಭಾ ಚುನಾವಣೆಗಳು ಮುಗಿದಿವೆ. ಬಿಜೆಪಿ ಪಕ್ಷವು ಅತಿ ಹೆಚ್ಚು ಅಂದರೆ 303 ಸ್ಥಾನಗಳನ್ನ ಗೆದ್ದು ಸರ್ಕಾರ ರಚನೆಗೆ ಮುಂದಾಗಿದೆ. ಈ ವೇಳೆಯಲ್ಲಿ ಎಲ್ಲರೂ ಸರಳ ಬಹುಮತಕ್ಕೆ 272 ಸ್ಥಾನಗಳು ಬೇಕು ಎಂದು ಹೇಳುತ್ತಿದ್ದುದನ್ನ ನೀವು ಕೇಳಿರುತ್ತೀರಿ. ಯಾಕೆ 272ಕ್ಕಿಂತ ಹೆಚ್ಚು ಸ್ಥಾನ ಪಡೆದುಕೊಳ್ಳಬೇಕು ಎಂದು ನಿಮಗೆ ಗೊತ್ತಾ? ಯಾಕೆಂದರೆ ಸರ್ಕಾರ ರಚನೆ ಮಾಡಬೇಕು ಎಂದರೆ ಒಟ್ಟು ಸ್ಥಾನಗಳಲ್ಲಿ 50%ಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನು ಪಡೆದ ಪಕ್ಷ ಅಥವಾ ಒಕ್ಕೂಟ ಬಹುಮತವನ್ನು ಸಾಧಿಸಿದಂತೆ ಆಗುತ್ತದೆ. ಲೋಕಸಭೆಯಲ್ಲಿ ಒಟ್ಟು 543 ಚುನಾಯಿತ ಪ್ರತಿನಿಧಿಗಳು ಇರುತ್ತಾರೆ. ಇವರಲ್ಲಿ 50% ಎಂದರೆ 271, ಇದಕ್ಕಿಂತ 1 ಸ್ಥಾನ ಅಂದರೆ 272 ಸ್ಥಾನವನ್ನು ಪಡೆದುಕೊಂಡರೆ ಅದಕ್ಕೆ ಸರಳ ಬಹುಮತ ಎಂದು ಕರೆಯುತ್ತಾರೆ. ಹಾಯ್, ನಾನು ನಿಮ್ಮ ಆರ್ ಜೆ ನೇತ್ರ. ಹೆಗ್ಗದ್ದೆ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ.